ಮದುವೆ ಸಮಯದಲ್ಲಿ ಜಗನ್ ತುಂಬಾ ಖುಷಿಯಾಗಿದ್ದ ಯಾಕಂದ್ರೆ ಮೂರು ಜನ ನಾದಿನಿಯರಿದ್ರು ಅಂತ ವಾ ಜಗನ್ ನಿಂದು ಅದೃಷ್ಟನೇ ಕಣ ಮೂರು ಮೂರು ನಾದಿರು ಹಾ ನಾದಿನಿಯರ್ ಇರ್ತಾರೆ ಆದ್ರೆ ಮನೆಯವರ ಆಗೋದಿಲ್ಲ ನಿನ್ನ ಹತ್ರ ಮೂರು ಮೂರು ನಾದಿನಿಯರ್ ಇದ್ದಾರೆ ನೀನಂತೂ ಇನ್ಮೇಲೆ ಖುಷಿಯಾಗಿರ್ತೀಯ ಬಿಡಪ್ಪ ಅವನ ಮದುವೆ ದಿನ ಜಗನ್ ತುಂಬಾ ಖುಷಿಯಾಗಿದ್ದ ಮದುವೆ ಆಗಿ ತುಂಬಾ ದಿನ ಕಳೆದಿತ್ತು ಆದ್ರೆ ಇವತ್ತು ಲವ್ಲಿ ಬೇಜಾರ್ ಮಾಡ್ಕೊಂಡಿದ್ಲು ಯಾಕೆ ಏನಾಯ್ತು ಲವ್ಲಿ ನನಗೆ ನನ್ನ ಮೂರು ಜನ ತಂಗಿಯರ ನೆನಪು ತುಂಬಾ ಆಗ್ತಿದೆ ಮತ್ತೆ ಅವರನ್ನ ಇಲ್ಲೇ ಕರೆಸ್ಬಿಡು ನಿಜವಾಗ್ಲೂನಾ ಹಾ ಮತ್ತೆ ಇನ್ನೇನು ಅಷ್ಟಕ್ಕೂ ಇದು ಅವರ ಅಕ್ಕನ ಮನೆ ತಾನೇ ಆ ಮೂರು ಜನ ಇಲ್ಲಿ ಆರಾಮಾಗಿ ಇರಬಹುದು ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಜಗನ್ ಇನ್ ಮುಂದೆ ನನ್ನ ತಂಗಿಯರು ನನ್ನ ಜೊತೆ ಇರ್ತಾರೆ ಲವ್ಲಿ ತನ್ನ ತಂಗಿಯರಿಗೆ ಕಾಲ್ ಮಾಡಿ ತನ್ನ ಗಂಡನ ಮನೆಗೆ ಬನ್ನಿ ಅಂತ ಕರೀತಾಳೆ ಲವ್ಲಿ ತಂಗಿಯರು ಕೂಡ ಅದಕ್ಕೆ ಕಾಯ್ತಾ ಇದ್ರು ಅವರು ಆದಷ್ಟು ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಗಂಟು ಮೂಟೆ ಕಟ್ಟಿಕೊಂಡು ಅಲ್ಲಿಗೆ ಬಂದೇ ಬಿಟ್ರು ಅಕ್ಕ ಅಯ್ಯೋ ಚಿಕ್ಕವಳೆ ನಾನು ಎಷ್ಟೋತ್ತಿಂದ ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದ್ದೆ ಅಕ್ಕ ನೀವು ಬಾವ ಒಪ್ಪಿಕೊಂಡಿದ್ದಾರೆ ಅಂತ ನಮಗೆ ಫೋನ್ ಮಾಡಿ ಹೇಳಿದ ಕೂಡಲೇ ನಾವೆಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ವಿ ಆದ್ರೆ ಇಲ್ಲಿಗೆ ಬರೋದಕ್ಕೆ ಸಮಯ ಅಂತೂ ಹಿಡಿಯತ್ತಲ್ವಾ ಹಾ ಹಾ ದೊಡ್ಡೋಳೆ ನನಗೆಲ್ಲ ಗೊತ್ತಿದೆ ಇನ್ಮೇಲೆ ನೀವು ಇಲ್ಲೇ ಇರಿ ನನ್ನ ಜೊತೆ ನಿಮ್ಮ ಬಾವ ಹೇಳ್ತಿದ್ದಾರೆ ನಿಜವಾಗ್ಲೂನಾ ಇಲ್ಲಾಂದ್ರೆ ಮತ್ತಿನ್ನೇನು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ ನಿಮ್ಮ ಬಾವನ್ನೇ ಕೇಳಿ ಆಹಾ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲಿ ಇರಬಹುದು ಅದನ್ನ ಕೇಳಿಸ್ಕೊಂಡು ಜಗನ್ನ ನಾದಿನಿಯರು ತುಂಬಾ ಖುಷಿ ಪಟ್ರು ಆವತ್ತಿಂದ ಜಗನ್ನ ನಾದಿನಿಯರು ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಬೆಳಿಗ್ಗೆ ಜಗನ್ ಎದ್ದು ಸ್ನಾನಕ್ಕೆ ಅಂತ ಹೊರಟಾಗ ಅವನ ನಾದಿನಿ ಅದಕ್ಕಿಂತ ಮುಂಚೆನೆ ಸ್ನಾನಕ್ಕೆ ಹೋಗಿದ್ಲು ಅವಳು ಹೊರಗೆ ಬರೋದನ್ನೇ ಜಗನ್ ಕಾಯ್ತಾ ನಿಂತಿದ್ದ ಏ ರಿತು ಸ್ವಲ್ಪ ಬೇಗ ಬಾ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಹಾ ಬಾವಾ ಬರ್ತಾ ಇದೀನಿ ತುಂಬಾ ಹೊತ್ತಿನ ನಂತರ ಅವಳು ಸ್ನಾನದಿಂದ ಹೊರಗೆ ಬರ್ತಾಳೆ ಆಮೇಲೆ ಅವನು ಸ್ನಾನಕ್ಕೆ ಹೋದ ಅವನು ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗಿತ್ತು ಅರೆ ಜಗನ್ ಸ್ವಲ್ಪ ಹೊತ್ತಿರು ಟಿಫನ್ ಪ್ಯಾಕ್ ಆಗ್ತಿದೆ ಇಲ್ಲ ಇಲ್ಲ ಲವ್ಲಿ ನಾನು ಇನ್ನೂ ಕಾಯಕ್ಕಾಗೋದಿಲ್ಲ ನನಗಾಗಲೇ ಲೇಟ್ ಆಗಿದೆ ಪಾಪ ಜಗನ್ ಓಡ್ಕೊಂಡು ಆಫೀಸಿಗೆ ಹೋದ ಹೋಗ್ಲಿ ಬಿಡಿ ದಿನ ಕಳಿತು ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವನ ಹೆಂಡತಿ ತನ್ನ ತಂಗಿಯ ಜೊತೆ ಹರಟೆ ಓಡ್ಕೊಂಡು ಬಿಸಿಯಾಗಿದ್ಲು ಏ ಲವ್ಲಿ ಇವತ್ತು ಯಾಕೋ ನನ್ನ ತಲೆ ತುಂಬಾ ನೋವುತ್ತಾ ಇದೆ ಪ್ಲೀಸ್ ಸ್ವಲ್ಪ ತಲೆ ಮಾಲಿಶ್ ಮಾಡ್ತೀಯಾ ನಾನ್ ಮಾಲಿಶ್ ಮಾಡ್ತೀನಿ ಭಾವ ನಮ್ಮ ಮನೆಯಲ್ಲಿ ಎಲ್ರಿಗಿಂತ ಚೆನ್ನಾಗಿ ನಾನೇ ಮಾಲಿಶ್ ಮಾಡೋದು ಗೊತ್ತಾ ಜಗನ್ ಬಯಸ್ತಿದ್ದ ಅವನ ಹೆಂಡತಿ ಲವ್ಲಿ ತಲೆ ಒತ್ತಲಿ ಅಂತ ತನ್ನ ಹೆಂಡತಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ ಅಂತ ಆದ್ರೆ ನಾದಿನಿನ ಬೇಡ ಅಂತ ಕೂಡ ಹೇಳಕ್ಕಾಗ್ಲಿಲ್ಲ ಸರಿ ಮೋನಿಕಾ ಮೋನಿಕಾ ತನ್ನ ಭಾವನಿಗೆ ತಲೆ ಒತ್ತೋದಕ್ಕೆ ಶುರು ಮಾಡಿದ್ಲು ಲವ್ಲಿ ತನ್ನ ತಂಗಿಯರ ಜೊತೆ ಹರಟೆ ಹೊಡೆಯೋಕ್ ಶುರು ಮಾಡಿದ್ಲು ತುಂಬಾ ಹೊತ್ತಿನ ತನಕ ಗಂಡ ಹೆಂಡತಿಗೋಸ್ಕರ ಕಾಯ್ತಾ ಇದ್ದ ಇವತ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದಾಳೆ ಲವ್ಲಿ ಅಯ್ಯೋ ನಾನು ಫೇಶಿಯಲ್ ಮಾಡಿಸ್ಕೊತಾ ಇದ್ದೀನಿ ನೀವು ಮಲ್ಕೊಳ್ಳಿ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಒಂಟಿಯಾಗಿ ಮಲ್ಕೊಂಡ ಮಾರನೇ ದಿನ ಅವನ್ ಎದ್ದಾಗ ಲವ್ಲಿ ಅವನ ಹತ್ರ ಬರ್ತಾಳೆ ಇದನ್ ತಗೊಳ್ಳಿ ಲಿಸ್ಟ್ ಇಷ್ಟು ಕೂಡ ಮೇಕಪ್ ಲಿಸ್ಟ್ಗಳ ಹಾ ನಾವ್ ನಾಲ್ಕ್ ಜನ ಇದೀವಲ್ಲ ನೀವು ನನ್ಗೋಸ್ಕರ ಮೇಕಪ್ ಐಟಮ್ ತಂದ್ರೆ ಅದನ್ನ ನನ್ ತಂಗಿಯರು ಕಣ್ಬಿಟ್ಕೊಂಡ್ ನೋಡ್ತಾರಾ ಅದು ಚೆನ್ನಾಗಿರತ್ತಾ ಆಯ್ತು ಸರಿ ತಗೊಂಬರ್ತೀನಿ ಇಷ್ಟ ಇಲ್ಲ ಅಂದ್ರೂ ಸಹ ಅವತ್ತು ಜಗನ್ ಎಲ್ರಿಗೋಸ್ಕರ ಮೇಕಪ್ ಐಟಮ್ ನ ಕೊಂಡ್ಕೋಬೇಕಾಯ್ತು ಇನ್ಮೇಲೆ ಹೀಗೆ ಆಗ್ತಾ ಇದ್ರೆ ನಾನು ಕಂಗಾಲಾಗೋಗ್ತೀನಿ ಜನಕ್ಕೆ ಒಂದ್ ಹೆಂಡತಿನೇ ಸಂಭಾಳಿಸಕ್ ಆಗೋದಿಲ್ಲ ಆದ್ರೆ ನನಗೆ ಮೂರ್ ಮೂರ್ ನಾದಿಯಂದಿರಿದರೆ ಅಯ್ಯೋ ದೇವ್ರೆ ಈಗ ನೀನೇ ನನ್ ಕಾಪಾಡ್ಬೇಕು ಈಗ ಪ್ರತಿದಿನ ಇದೇ ಹವ್ಯಾಸ ಆಗೋಗಿತ್ತು ಪ್ರತಿದಿನ ಜಗನ್ ಬೆಳಿಗ್ಗೆ ಆಫೀಸ್ಗೆ ಓಡ್ ಹೋಗ್ತಿದ್ದ ಸಂಜೆ ಬಂದು ಹೆಂಡತಿ ಹತ್ರ ನಾಲ್ಕ್ ಮಾತ್ ಕೂಡ ಆಡಕ್ ಆಗ್ತಾ ಇರ್ಲಿಲ್ಲ ಮತ್ತೆ ಪ್ರತಿದಿನ ಅವನ್ಗೆ ಹೊಸ ಹೊಸ ಲಿಸ್ಟ್ ಸಿಗ್ತಾ ಇತ್ತು ಐಟಮ್ ತರೋದಿಕ್ಕೆ ಪಾಪ ಅವನು ಬೇಜಾರ್ ಮಾಡ್ಕೊಂಡಿದ್ದ ಮುಂದೆ ಏನಪ್ಪ ಮಾಡೋದು ಅಂತ ಆಗ ಒಂದ್ ದಿನ ಜಗನ್ಗೆ ದಾರಿನಲ್ಲಿ ಅವನ್ ಫ್ರೆಂಡ್ ಕವಿರಾಜ್ ಸಿಗ್ತಾನೆ ಏ ಜಗನ್ ಏನಾಯ್ತಪ್ಪ ನಿನ್ ಮುಖ ಯಾಕೋ ಇಷ್ಟೊಂದ್ ಸಪ್ಕಾಗೋಗಿದೆ ಏನ್ ಹೇಳಿ ಮಗ ಮೂರ್ ನಾದಿನಿಯರಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನನ್ ಪರಿಸ್ಥಿತಿ ನೋಡ್ಕೊಂಡ್ ಹೇಳ್ಬೋದು ಯಾರಿಗೂ ಕೂಡ ಮೂರ್ ಮೂರ್ ನಾದಿನಿಯರ್ ಇರಬಾರ್ದು ಅಂತದೇನಾಯ್ತಪ್ಪ ಜಗನ್ ತನ್ನ ಫ್ರೆಂಡಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಯಾವಾಗ ಮೂರ್ ನಾದಿನಿಯರು ನನ್ ಮನೆಗ್ ಬಂದ್ರೋ ನನ್ ಜೀವನ ಉಲ್ಟಂ ಪಲ್ಟ ಆಗೋಯ್ತಪ್ಪ ನನಗ್ ಗೊತ್ತೇ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಅಂತ ನನ್ ಹತ್ರ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಕವಿರಾಜ್ ತನ್ನ ಫ್ರೆಂಡ್ ಜಗನ್ಗೆ ಕಿವಿನಲ್ಲಿ ಒಂದು ಉಪಾಯ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅವನ್ಗೆ ಖುಷಿ ಆಗತ್ತೆ ಮಗ ನೀನ್ ಸೂಪರ್ ಕಣ ಇನ್ಮೇಲೆ ನನ್ ಮೂರ್ ಜನ ನಾದಿನಿಯರಿಗೂ ಹಬ್ಬ ಇದೆ ಜಗನ್ ಒಡವೆ ಅಂಗಡಿಗೆ ಹೋಗ್ತಾನೆ ಅವನು ಮೂರ್ ಜುಮ್ಕಿನ ಕೊಂಡ್ಕೋತಾನೆ ಆಮೇಲೆ ಅವನು ನೇರ ಮನೆಗ್ ಹೋಗ್ತಾನೆ ಏ ರೀತು ಸೋನಲ್ ಮೋನಿಕಾ ಇಲ್ಲಿ ಬನ್ನಿ ನೋಡಿ ನಾ ನಿಮ್ಗೋಸ್ಕರ ಏನ್ ತಂದಿದೀನಿ ಅಂತ ಜಗನ್ ತನ್ನ ಮೂರು ಜನ ನಾದಿನಿಯರಿಗೆ ಜುಮ್ಕೆ ಕೊಡ್ತಾನೆ ಅದನ್ನ ನೋಡಿ ಆ ಮೂರು ಜನ ಖುಷಿ ಪಡ್ತಾರೆ ಆಮೇಲೆ ಅವನ್ ಹೆಂಡತಿ ಅವನ್ ಹತ್ರ ಬರ್ತಾಳೆ ನನ್ ಜುಮ್ಕಿ ಇಲ್ಲಿ
ನಿನಗೇನದ್ರ ಅವಶ್ಯಕತೆ ಇದೆ? ಈಗಾಗ್ಲೇ ನಿನ್ನ ಹತ್ರ ತುಂಬಾನೇ ಜುಮ್ಕಿಗಳಿದಾವಲ್ಲ. ಜಗನ್ ತನ್ನ ಹೆಂಡತಿ ಹತ್ರ ಸರಿಯಾಗಿ ಮಾತು ಕೂಡ ಆಡ್ಲಿಲ್ಲ, ನೇರವಾಗಿ ರೂಮ್ ಒಳಗಡೆ ಹೊರಟೋಗ್ತಾನೆ. ಮಾರನೇ ದಿನ ಜಗನ್ ತನ್ನ ನಾದಿನಿಯರಿಗೆ ಬಳೆ ತರ್ತಾನೆ. ಈ ಸಲನೂ ತನ್ನ ಹೆಂಡತಿಗೆ ಅವನು ಏನೂ ತರೋದಿಲ್ಲ. ಅಕ್ಕ, ಭಾವಂಗೆ ನಿನಗಿಂತ ನಾವಂದ್ರೆ ತುಂಬಾ ಇಷ್ಟ. ನೋಡು, ನಮಗೆ ಹೊಸ ಬಳೆ ತಂದಿದ್ದಾರೆ. ಬಾಯ್ ಮುಚ್ಚೆ. ಗಂಡನ ಈ ಸ್ವಭಾವ ಅವಳಿಗೆ ಅರಗಿಸ್ಕೊಳ್ಳಕಾಗ್ಲಿಲ್ಲ. ಅವಳು ಯೋಚಿಸ್ತಿದ್ಲು ಏನ್ ನಡೀತಿದೆ ಅಂತ. ಒಂದ್ ವೇಳೆ ರಿತು ಏನ್ ಹೇಳಿದ್ಲು ಅದು ಸತ್ಯ ಇರಬಹುದಾ? ಇತ್ತೀಚೆಗೆ ಇವರು ನನ್ ಜೊತೆ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ, ನನಗೆ ಅಂತ ಏನು ತರೋದೂ ಇಲ್ಲ. ಅವ್ರ ಮನ್ಸು ಏನಾದ್ರೂ ನನ್ ತಂಗಿಯರ್ ಮೇಲೆ ಹೋಗಿದ್ಯಾ? ಆಮೇಲೆ ನನ್ಗತಿ ಏನು? ನಾನು ನನ್ ತಂಗಿಯರ್ನ ಇಲ್ಲಿ ಕರೆದು ತಪ್ಪೇನಾದ್ರೂ ಮಾಡ್ಬಿಟ್ನ? ಅಯ್ಯೋ ದೇವ್ರೇ! ಲವ್ಲಿ, ಆ ಕೂಡ್ಲೇ ತಂಗಿಯರ್ನ ಕರೆದು ನಾಳೆ ನೀವ್ ಮೂರು ಜನ ವಾಪಸ್ ನಿಮ್ ಅಪ್ಪನ ಮನೆಗೆ ಹೋಗ್ತಾ ಇದ್ದೀರಾ. ಆದ್ರೆ ಅಕ್ಕ, ಆದ್ರೆ ಗಿದ್ರೆ ಏನು ಇಲ್ಲ, ನೀವ್ ವಾಪಸ್ ಹೋಗ್ತಿದ್ದೀರಾ ಅಂದ್ರೆ ಹೋಗ್ತಿದ್ದೀರಾ ಅಷ್ಟೇ. ಜಗನ್, ಇವ್ರೆಲ್ರಿಗೂ ಟಿಕೆಟ್ ಮಾಡ್ಸು. ಜಗನ್ ಅದನ್ನೇ ಕೇಳ್ಬೇಕು ಅಂತಿದ್ದ. ಮಾರನೇ ದಿನ ಲವ್ಲಿನೇ ತನ್ನ ತಂಗಿಯರ್ನ ವಾಪಸ್ ತವ್ರ ಮನೆಗೆ ಕಳ್ಸಿದ್ಲು. ಜಗನ್ ಜೀವನದಲ್ಲಿ ಮತ್ತೆ ಸಂತೋಷ ಮರಳಿ ಬಂತು. ಮದ್ವೆ ಸಮಯದಲ್ಲಿ ಜಗನ್ ತುಂಬಾ ಖುಷಿಯಾಗಿದ್ದ, ಯಾಕಂದ್ರೆ ಮೂರ್ ಜನ ನಾದಿನಿಯರಿದ್ರು ಅಂತ. ವಾ ಜಗನ್, ನಿಂದು ಅದೃಷ್ಟನೇ ಕಣ, ಮೂರ್ ನಾದಿರು. ಹಾ, ನಾದಿನಿಯರಿರ್ತಾರೆ, ಆದ್ರೆ ಮನೆಯವರಾಗೋದಿಲ್ಲ. ನಿನ್ ಹತ್ರ ಮೂರ್ ನಾದಿನಿಯರಿದ್ದಾರೆ, ನೀನಂತೂ ಇನ್ಮೇಲೆ ಖುಷಿಯಾಗಿರ್ತೀಯ ಬಿಡಪ್ಪ. ಅವನ್ ಮದ್ವೆ ದಿನ ಜಗನ್ ತುಂಬಾ ಖುಷಿಯಾಗಿದ್ದ. ಮದ್ವೆ ಆಗಿ ತುಂಬಾ ದಿನ ಕಳೆದಿತ್ತು, ಆದ್ರೆ ಇವತ್ತು ಲವ್ಲಿ ಬೇಜಾರ್ ಮಾಡ್ಕೊಂಡಿದ್ದ. ಯಾಕೆ, ಏನಾಯ್ತು ಲವ್ಲಿ? ನನಗೆ ನನ್ನ ಮೂರು ಜನ ತಂಗಿಯರ್ ನೆನಪು ತುಂಬಾ ಆಗ್ತಿದೆ. ಮತ್ತೆ ಅವ್ರನ್ನ ಇಲ್ಲೇ ಕರ್ಸ್ಬಿಡು. ನಿಜವಾಗ್ಲೂನಾ? ಹಾ, ಮತ್ತಿನ್ನೇನು? ಅಷ್ಟಕ್ಕೂ ಇದು ಅವ್ರ ಅಕ್ಕನ ಮನೆ ತಾನೆ, ಆ ಮೂರ್ ಜನ ಇಲ್ಲಿ ಆರಾಮಾಗಿರ್ಬೋದು. ಇವತ್ ನನಗ್ ತುಂಬಾ ಖುಷಿ ಆಗ್ತಿದೆ ಜಗನ್, ಇನ್ ಮುಂದೆ ನನ್ ತಂಗಿಯರು ನನ್ ಜೊತೆ ಇರ್ತಾರೆ. ಲವ್ಲಿ ತನ್ನ ತಂಗಿಯರಿಗೆ ಕಾಲ್ ಮಾಡಿ ತನ್ನ ಗಂಡನ್ ಮನೆಗ್ ಬನ್ನಿ ಅಂತ ಕರೀತಾಳೆ. ಲವ್ಲಿ ತಂಗಿಯರು ಕೂಡ ಅದಕ್ಕೆ ಕಾಯ್ತಾ ಇದ್ರು. ಅವರು ಆದಷ್ಟು ಬೇಗ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಅಲ್ಲಿಗ್ ಬಂದೇ ಬಿಟ್ರು. ಅಕ್ಕ, ಅಯ್ಯೋ ಚಿಕ್ಕವಳೆ, ನಾನ್ ಎಷ್ಟೋತ್ತಿಂದ ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇದ್ದೆ. ಅಕ್ಕ, ನೀವು ಭಾವ ಒಪ್ಕೊಂಡಿದ್ದಾರೆ ಅಂತ ನಮಗ್ ಫೋನ್ ಮಾಡಿ ಹೇಳಿದ ಕೂಡ್ಲೆ ನಾವೆಲ್ರೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ವಿ. ಆದ್ರೆ ಇಲ್ಲಿಗ್ ಬರೋದಕ್ಕೆ ಸಮಯ ಅಂತೂ ಹಿಡಿಯತ್ತಲ್ವಾ? ಹಾ ಹಾ ದೊಡ್ಡೋಳೆ, ನನಗೆಲ್ಲ ಗೊತ್ತಿದೆ. ಇನ್ಮೇಲೆ ನೀವು ಇಲ್ಲೇ ಇರಿ ನನ್ ಜೊತೆ, ನಿಮ್ ಭಾವ ಹೇಳ್ತಿದ್ದಾರೆ. ನಿಜವಾಗ್ಲೂನಾ? ಇಲ್ಲಾಂದ್ರೆ ಮತ್ತಿನ್ನೇನು, ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನಿಮ್ ಭಾವನ್ನೇ ಕೇಳಿ. ಆಹಾ, ನಿಮ್ಗೆ ಎಷ್ಟಿನ ಬೇಕೋ ಅಷ್ಟಿನ ನೀವ್ ಇಲ್ಲಿರ್ಬೋದು. ಅದನ್ನ ಕೇಳಿಸ್ಕೊಂಡು ಜಗನ್ನ ನಾದಿನಿಯರು ತುಂಬಾ ಖುಷಿ ಪಟ್ರು. ಆವತ್ತಿಂದ ಜಗನ್ನ ನಾದಿನಿಯರು ಅದೇ ಮನೇಲಿ ವಾಸ ಮಾಡ್ತಾ ಇದ್ರು. ಬೆಳಿಗ್ಗೆ ಜಗನ್ ಎದ್ದು ಸ್ನಾನಕ್ಕೆ ಅಂತ ಹೊರಟಾಗ ಅವನ್ ನಾದಿನಿ ಅದಕ್ಕಿಂತ ಮುಂಚೆನೆ ಸ್ನಾನಕ್ ಹೋಗಿದ್ಲು. ಅವಳು ಹೊರಗ್ ಬರೋದನ್ನೇ ಜಗನ್ ಕಾಯ್ತಾ ನಿಂತಿದ್ದ. ಏ ರಿತು, ಸ್ವಲ್ಪ ಬೇಗ ಬಾ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಹಾ ಬಾವಾ, ಬರ್ತಾ ಇದ್ದೀನಿ. ತುಂಬಾ ಹೊತ್ತಿನ ನಂತರ ಅವಳು ಸ್ನಾನದಿಂದ ಹೊರಗ್ ಬರ್ತಾಳೆ. ಆಮೇಲೆ ಅವನು ಸ್ನಾನಕ್ ಹೋದ. ಅವನು ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗಿತ್ತು. ಅರೆ ಜಗನ್, ಸ್ವಲ್ಪ ಹೊತ್ತಿರು, ಟಿಫನ್ ಪ್ಯಾಕ್ ಆಗ್ತಿದೆ. ಇಲ್ಲ ಇಲ್ಲ ಲವ್ಲಿ, ನಾನು ಇನ್ನೂ ಕಾಯಕ್ಕಾಗೋದಿಲ್ಲ, ನನಗಾಗ್ಲೇ ಲೇಟ್ ಆಗಿದೆ. ಪಾಪ ಜಗನ್ ಓಡ್ಕೊಂಡು ಆಫೀಸಿಗೆ ಹೋದ. ಹೋಗ್ಲಿ ಬಿಡಿ, ದಿನ ಕಳಿತು. ಸಂಜೆ ಆಫೀಸ್ ಮುಗಿಸ್ಕೊಂಡು ಮನೆಗ್ ಬಂದಾಗ ಅವನ್ ಹೆಂಡತಿ ತನ್ನ ತಂಗಿಯರ್ ಜೊತೆ ಹರಟೆ ಹೊಡ್ಕೊಂಡು ಬಿಸಿಯಾಗಿದ್ಲು. ಏ ಲವ್ಲಿ, ಇವತ್ ಯಾಕೋ ನನ್ ತಲೆ ತುಂಬಾ ನೋವುತ್ತಾ ಇದೆ, ಪ್ಲೀಸ್ ಸ್ವಲ್ಪ ತಲೆ ಮಾಲಿಶ್ ಮಾಡ್ತೀಯಾ? ನಾನ್ ಮಾಲಿಶ್ ಮಾಡ್ತೀನಿ ಭಾವ, ನಮ್ ಮನೆನಲ್ಲಿ ಎಲ್ರಿಗಿಂತ ಚೆನ್ನಾಗಿ ನಾನೇ ಮಾಲಿಶ್ ಮಾಡೋದು ಗೊತ್ತಾ? ಜಗನ್ ಬಯಸ್ತಿದ್ದ ಅವನ್ ಹೆಂಡತಿ ಲವ್ಲಿ ತಲೆ ಹೊತ್ತಲಿ ಅಂತ, ತನ್ನ ಹೆಂಡತಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ ಅಂತ. ಆದ್ರೆ ನಾದಿನಿನ ಬೇಡ ಅಂತ ಕೂಡ ಹೇಳಕ್ಕಾಗ್ಲಿಲ್ಲ. ಸರಿ ಮೋನಿಕಾ. ಮೋನಿಕಾ ತನ್ನ ಭಾವನಿಗೆ ತಲೆ ಒತ್ತೋದಕ್ಕೆ ಶುರು ಮಾಡಿದ್ಲು. ಲವ್ಲಿ ತನ್ನ ತಂಗಿಯರ್ ಜೊತೆ ಹರಟೆ ಹೊಡೆಯೋಕ್ ಶುರು ಮಾಡಿದ್ಲು. ತುಂಬಾ ಹೊತ್ತಿನ ತನಕ ಗಂಡ ಹೆಂಡತಿಗೋಸ್ಕರ ಕಾಯ್ತಾ ಇದ್ದ. ಇವತ್ ಯಾಕೆ ಇಷ್ಟೊಂದ್ ಲೇಟ್ ಮಾಡ್ತಾ ಇದ್ದಾಳೆ ಲವ್ಲಿ? ಅಯ್ಯೋ, ನನ್ ಫೇಶಿಯಲ್ ಮಾಡಿಸ್ಕೊತಾ ಇದ್ದೀನಿ, ನೀವ್ ಮಲ್ಕೊಳ್ಳಿ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ಒಂಟಿಯಾಗ್ ಮಲ್ಕೊಂಡ. ಮಾರನೇ ದಿನ ಅವನ್ ಎದ್ದಾಗ ಲವ್ಲಿ ಅವನ್ ಹತ್ರ ಬರ್ತಾಳೆ. ಇದನ್ ತಗೊಳ್ಳಿ ಲಿಸ್ಟ್. ಇಷ್ಟು ಕೂಡ ಮೇಕಪ್ ಲಿಸ್ಟ್ಗಳ? ಹಾ, ನಾವ್ ನಾಲ್ಕ್ ಜನ ಇದೀವಲ್ಲ, ನೀವು ನನ್ಗೋಸ್ಕರ ಮೇಕಪ್ ಐಟಮ್ ತಂದ್ರೆ ಅದನ್ನ ನನ್ ತಂಗಿಯರು ಕಣ್ಬಿಟ್ಕೊಂಡ್ ನೋಡ್ತಾರಾ? ಅದು ಚೆನ್ನಾಗಿರತ್ತಾ? ಆಯ್ತು ಸರಿ, ತಗೊಂಬರ್ತೀನಿ. ಇಷ್ಟ ಇಲ್ಲ ಅಂದ್ರೂ ಸಹ ಅವತ್ತು ಜಗನ್ ಎಲ್ರಿಗೋಸ್ಕರ ಮೇಕಪ್ ಐಟಮ್ನ ಕೊಂಡ್ಕೋಬೇಕಾಯ್ತು. ಇನ್ಮೇಲೆ ಹೀಗೆ ಆಗ್ತಾ ಇದ್ರೆ ನಾನು ಕಂಗಾಲಾಗೋಗ್ತೀನಿ. ಜನಕ್ಕೆ ಒಂದ್ ಹೆಂಡತಿನೇ ಸಂಭಾಳಿಸಕ್ ಆಗೋದಿಲ್ಲ, ಆದ್ರೆ ನನಗೆ ಮೂರ್ ನಾದಿಯಂದಿರಿದ್ದಾರೆ. ಅಯ್ಯೋ ದೇವ್ರೇ, ಈಗ ನೀನೇ ನನ್ ಕಾಪಾಡ್ಬೇಕು. ಈಗ ಪ್ರತಿದಿನ ಇದೇ ಹವ್ಯಾಸ ಆಗೋಗಿತ್ತು. ಪ್ರತಿದಿನ ಜಗನ್ ಬೆಳಿಗ್ಗೆ ಆಫೀಸ್ಗೆ ಓಡ್ ಹೋಗ್ತಿದ್ದ, ಸಂಜೆ ಬಂದು ಹೆಂಡತಿ ಹತ್ರ ನಾಲ್ಕ್ ಮಾತು ಕೂಡ ಆಡಕ್ ಆಗ್ತಾ ಇರ್ಲಿಲ್ಲ.
ಮತ್ತೆ ಪ್ರತಿದಿನ ಅವನಿಗೆ ಹೊಸ ಹೊಸ ಲಿಸ್ಟ್ ಸಿಗ್ತಾ ಇತ್ತು ಐಟಂ ತರೋದಿಕ್ಕೆ ಪಾಪ ಅವನು ಬೇಜಾರ್ ಮಾಡ್ಕೊಂಡಿದ್ದ ಮುಂದೆ ಏನಪ್ಪ ಮಾಡೋದು ಅಂತ ಆಗ ಒಂದು ದಿನ ಜಗನ್ಗೆ ದಾರಿನಲ್ಲಿ ಅವನ ಫ್ರೆಂಡ್ ಕವಿರಾಜ್ ಸಿಗ್ತಾನೆ ಏ ಜಗನ್ ಏನಾಯ್ತಪ್ಪ ನಿನ್ ಮುಖ ಯಾಕೋ ಇಷ್ಟೊಂದು ಸಪ್ಕಾಗೋಗಿದೆ ಏನು ಹೇಳಲಿ ಮಗ ಮೂರು ನಾನಿದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನನ್ನ ಪರಿಸ್ಥಿತಿ ನೋಡ್ಕೊಂಡು ಹೇಳಬಹುದು ಯಾರಿಗೂ ಕೂಡ ಮೂರು ನಾನಿದ್ದರೆ ಇರಬಾರದು ಅಂತದೇನಾಯ್ತಪ್ಪ ಜಗನ್ ತನ್ನ ಫ್ರೆಂಡಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಯಾವಾಗ ಮೂರ್ ನಾದ್ನಿದಿರೋ ನನ್ನ ಮನೆಗೆ ಬಂದ್ರೋ ನನ್ನ ಜೀವನ ಉಲ್ಟಂ ಪಲ್ಟ ಆಗೋಯ್ತಪ್ಪ ನನಗೆ ಗೊತ್ತೇ ಆಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ನನ್ನ ಹತ್ರ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಕವಿರಾಜ್ ತನ್ನ ಫ್ರೆಂಡ್ ಜಗನ್ಗೆ ಕಿವಿನಲ್ಲಿ ಒಂದು ಉಪಾಯ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅವನಿಗೆ ಖುಷಿ ಆಗುತ್ತೆ ಮಗ ನೀ ಸೂಪರ್ ಕಣ ಇನ್ಮೇಲೆ ನನ್ನ ಮೂರ್ ಜನ ನಾದ್ನಿದಿರಿಗೂ ಹಬ್ಬ ಇದೆ ಜಗನ್ ಒಡವೆ ಅಂಗಡಿಗೆ ಹೋಗ್ತಾನೆ ಅವನು ಮೂರ್ ಜುಮ್ಕಿನ ಕೊಂಡ್ಕೋತಾನೆ ಆಮೇಲೆ ಅವನು ನೇರ ಮನೆಗೆ ಹೋಗ್ತಾನೆ ಏ ರೀತು ಸೋನಲ್ ಮೋನಿಕಾ ಇಲ್ಲಿ ಬನ್ನಿ ನೋಡಿ ನಾನು ನಿಮಗೋಸ್ಕರ ಏನ್ ತಂದಿದ್ದೀನಿ ಅಂತ ಜಗನ್ ತನ್ನ ಮೂರು ಜನ ನಾದ್ನಿಯರಿಗೆ ಜುಮ್ಕೆ ಕೊಡ್ತಾನೆ ಅದನ್ನ ನೋಡಿ ಆ ಮೂರು ಜನ ಖುಷಿ ಪಡ್ತಾರೆ ಆಮೇಲೆ ಅವನ ಹೆಂಡತಿ ಅವನ ಹತ್ರ ಬರ್ತಾಳೆ ನನ್ನ ಜುಮ್ಕಿ ಇಲ್ಲಿ ನಿನಗೇನದ್ರ ಅವಶ್ಯಕತೆ ಇದೆ ಈಗಾಗ್ಲೇ ನಿನ್ನ ಹತ್ರ ತುಂಬಾನೇ ಜುಮ್ಕಿಗಳಿದಾವಲ್ಲ ಜಗನ್ ತನ್ನ ಹೆಂಡತಿ ಹತ್ರ ಸರಿಯಾಗಿ ಮಾತು ಕೂಡ ಆಡ್ಲಿಲ್ಲ ನೇರವಾಗಿ ರೂಮ್ ಒಳಗಡೆ ಹೊರಟೋಗ್ತಾನೆ ಮಾರನೇ ದಿನ ಜಗನ್ ತನ್ನ ನಾದ್ನಿಯರಿಗೆ ಬಳೆ ತರ್ತಾನೆ ಈ ಸಲನೂ ತನ್ನ ಹೆಂಡತಿಗೆ ಅವನು ಏನೂ ತರೋದಿಲ್ಲ ಅಕ್ಕ ಭಾವಂಗೆ ನಿನಗಿಂತ ನಾವಂದ್ರೆ ತುಂಬಾ ಇಷ್ಟ ನೋಡು ನಮ್ಗೆ ಹೊಸ ಬಳೆ ತಂದಿದ್ದಾರೆ ಬಾಯ್ ಮುಚ್ಚೆ ಗಂಡನ ಈ ಸ್ವಭಾವ ಅವಳಿಗೆ ಅರಗಿಸ್ಕೊಳಕಾಗ್ಲಿಲ್ಲ ಅವಳು ಯೋಚಿಸ್ತಿದ್ಲು ಏನ್ ನಡೀತಿದೆ ಅಂತ ಒಂದ್ ವೇಳೆ ರಿತು ಏನ್ ಹೇಳಿದ್ಲು ಅದು ಸತ್ಯ ಇರಬಹುದಾ ಇತ್ತೀಚೆಗೆ ಇವರು ನನ್ ಜೊತೆ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ ನನಗೆ ಅಂತ ಏನು ತರೋದೂ ಇಲ್ಲ ಅವ್ರ ಮನ್ಸು ಏನಾದ್ರೂ ನನ್ ತಂಗಿಯರ್ ಮೇಲೆ ಹೋಗಿದ್ಯಾ ಆಮೇಲೆ ನನ್ಗತಿ ಏನು ನಾನು ನನ್ ತಂಗಿಯರ್ನ ಇಲ್ಲಿ ಕರೆದು ತಪ್ಪೇನಾದ್ರೂ ಮಾಡ್ಬಿಟ್ನ ಅಯ್ಯೋ ದೇವ್ರೇ ಲವ್ಲಿ ಆ ಕೂಡ್ಲೆ ತಂಗಿಯರ್ನ ಕರೆದು ನಾಳೆ ನೀವು ಮೂರು ಜನ ವಾಪಸ್ ನಿಮ್ ಅಪ್ಪನ ಮನೆಗೆ ಹೋಗ್ತಾ ಇದ್ದೀರಾ ಆದ್ರೆ ಅಕ್ಕ ಆದ್ರೆ ಗಿದ್ರೆ ಏನು ಇಲ್ಲ ನೀವ್ ವಾಪಸ್ ಹೋಗ್ತಿದ್ದೀರಾ ಅಂದ್ರೆ ಹೋಗ್ತಿದ್ದೀರಾ ಅಷ್ಟೇ ಜಗನ್ ಇವ್ರೆಲ್ರಿಗೂ ಟಿಕೆಟ್ ಮಾಡ್ಸು ಜಗನ್ ಅದನ್ನೇ ಕೇಳ್ಬೇಕು ಅಂತಿದ್ದ ಮಾರನೇ ದಿನ ಲವ್ಲಿನೇ ತನ್ನ ತಂಗಿಯರ್ನ ವಾಪಸ್ ತವ್ರ ಮನೆಗೆ ಕಳ್ಸಿದ್ಲು ಜಗನ್ ಜೀವನದಲ್ಲಿ ಮತ್ತೆ ಸಂತೋಷ ಮರಳಿ ಬಂತು